ಜ್ವರ ಹೊರಟೋಯ್ತು. ಹಾಗಾದ್ರೆ ನೀವು ಹುಷಾರಾಗಿದ್ದೀರಾ? ಈಗ ಹುಷಾರಾಗಿದ್ದೀನಿ. ಹಾಗಿದ್ರೆ ನಮ್ ಜೊತೆ ಆಟ ಆಡ್ಬೋದಾ? ಆರಾಮಾಗಿ ಆಡ್ಬೋದು. ಯಾವಾಗ ಆಡೋಣ? ಈಗ ಬೇಡ, ಲಾನ್ ಎಲ್ಲ ಕ್ಲೀನ್ ಮಾಡ್ಬೇಕು, ಆಮೇಲೆ ಮನೇಲಿ ಕರ್ಟನ್ಸ್ ಎಲ್ಲ ಚೇಂಜ್ ಮಾಡ್ಬೇಕು, ಸೋಫಾ ಕವರು ಬೆಡ್ ಕವರ್ ಎಲ್ಲ ಚೇಂಜ್ ಮಾಡ್ಬೇಕು. ಟೋಟಲಿ ಮನೆ ಕಲರ್ ಎಲ್ಲ ಚೇಂಜ್ ಮಾಡ್ಬೇಕಲ್ವಾ? ಅದಕ್ಕೆ ಯಾಕೆಲ್ಲ ಚೇಂಜ್ ಮಾಡ್ತಿದ್ದಾರೆ? ಮನೇಲಿ ನಿಮ್ ಫಂಕ್ಷನ್ ನಡೀತಿದ್ಯಾ? ಹೌದು, ಮನೇಲಿ ಒಂದು ಫಂಕ್ಷನ್ ನಡೀತಿದೆ. ಏನ್ ಫಂಕ್ಷನ್? ಏನಿರ್ಬೋದು ಅಂತ ಇಬ್ರು ಗೆಸ್ ಮಾಡಿ ಹೇಳಿ ನೋಡೋಣ. ಏನಿರುತ್ತೆ? ಪಾರ್ಟಿನಾ? ಇದು ಪಾರ್ಟಿಗಿಂತ ದೊಡ್ಡದು. ಪಾರ್ಟಿಗಿಂತ ದೊಡ್ಡ? ಏನದು, ಪಾರ್ಟಿ ಫಂಕ್ಷನಾ? ಇಲ್ಲ, ಇದು ಅದಕ್ಕಿಂತ ದೊಡ್ಡದು. ಏನದು? ಮಕ್ಕಳ, ಇನ್ಮೇಲೆ ನೀವಿಬ್ರು ನನ್ನ ಆಂಟಿ ಅಂತ ಕರೆಯೋದಿಲ್ಲ. ಇನ್ನೇನಂತ ಕರಿಬೇಕು? ನೀವಿಬ್ರು ನನ್ನ ಮಮ್ಮಿ ಅಂತ ಕರಿಬೇಕು. ಯಾಕೆ ಅಂತಂದ್ರೆ ನಿಮ್ಮ ಅಪ್ಪ ನನ್ನ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಇಲ್ಲ, ನೀವ್ ನಮ್ಮಅಮ್ಮ ಅಲ್ಲ, ನಾವು ನಿಮ್ಮನ್ನ ಅಮ್ಮ ಅಂತ ಕರೆಯಲ್ಲ. ನಮ್ಮ ಅಪ್ಪ ಯಾಕೆ ಹಂಗ್ ಮಾಡ್ತಾರೆ? ಅವರು ನಿನ್ನ ಮದುವೆ ಮಾಡ್ಕೊಳಲ್ಲ. ನಮ್ಗಿರೋದು ಒಬ್ರ ಅಮ್ಮ, ನಿಮ್ಮನ್ನ ಅಪ್ಪ ಮದುವೆ ಮಾಡ್ಕೊಳಲ್ಲ. ಹೋಗಿ ಸುಮ್ಮನೆ. ಮಕ್ಕಳೇ, ಏನಾಯ್ತು, ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಿದ್ದೀರಾ? ದಿವ್ಯಾ, ಏನಾಯ್ತಮ್ಮ? ನೋಡಿ, ನೈನ ಆಂಟಿ ಏನ್ ಹೇಳ್ತಿದ್ದಾರೆ, ನಮ್ಮ ಅಪ್ಪ ನಮ್ಮ ಮದ್ವೆ ಆಗ್ತಾರಂತೆ. ಸುಳ್ಳು ಸುಳ್ಳು ಹೇಳ್ತಿದ್ದಾರೆ. ಅವರು ನಮ್ಮ ಅಪ್ಪನ ಮದ್ವೆ ಮಾಡ್ಕೋಬಾರ್ದು. ನಮ್ಗೆ ಇನ್ನೊಂದು ಅಮ್ಮ ಬೇಡ, ನಮ್ಮ ಮನೆ ಸಾಕು. ಮಕ್ಕಳೇ, ಸ್ಕೂಲಿಂದ ಬಂದಿದ್ದೀರಾ, ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ. ಆಮೇಲೆ ಯಾಕೆ ಏನು ಅನ್ನೋ ವಿಷಯ ಎಲ್ಲ ಹೇಳ್ತೀನಿ. ಆಯ್ತಾ, ಬನ್ನಿ. ಜಾಣೆ ಮಕ್ಕಳು ಬನ್ನಿ. ಎಲ್ಲಿ ಕಾರ್ತಿ ಕಳಿಸ್ತಾ ಇಲ್ಲ? ಅವನು ಹೊರಗಡೆ ಹೋಗಿದ್ದಾನೆ. ಇವತ್ತು ಹೆಣ್ಣಿನ ಕಡೆಯವರು ಅಂದ್ರೆ ನೀವು ನಮ್ಮ ಮನೆಗೆ ಬರ್ತಾ ಇದ್ದೀರಲ್ಲ, ನಿಮ್ ಬಾಯಿ ಸಿಹಿ ಮಾಡ್ಲಿಕ್ಕೆ ಸ್ವೀಟ್ ತರಕ್ ಹೋಗಿದ್ದಾನೆ. ತುಂಬಾ ಸಂತೋಷ. ನನಗಂತೂ ಎಷ್ಟು ಸಂತೋಷ ಆಗ್ತಿದೆ ಅದನ್ನ ಹೇಳೋಕೆ ಆಗ್ತಾ ಇಲ್ಲ. ಇಟ್ಸ್ ವೆರಿ ನೈಸ್. ನನ್ನ ಮಗಳನ್ನ ನಿಮ್ಮ ಮನೆಗೆ ತಂದ್ಕೊಳಕ್ಕೆ ಒಪ್ಕೊಡ್ರಲ್ಲ, ಇದಕ್ಕಿಂತ ಬೇರೆ ಇನ್ನೇನು ಬೇಕಾಗಿದೆ? ಅವಳಿಗೆ ಬೇಕಾಗಿರೋದು ಒಂದು ಸಂತೋಷ, ಒಂದು ನೆಮ್ಮದಿ. ಇದಕ್ಕೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆ ವಿಷಯ ಬಿಡಿ, ನೈನಾ ಬೇರೆಯವಳಲ್ಲ, ಈ ಮನೆ ಮಗಳು ಅಂತ ನಾವು ಯಾವತ್ತೋ ತೀರ್ಮಾನ ಮಾಡಿ ಆಗಿದೆ. ನೀವೇನು ಯೋಚನೆ ಮಾಡಬೇಡಿ. ನೈನಾ ಮುಖದಲ್ಲಿ ಆ ನಗು ಸಂತೋಷ ಯಾವತ್ತೂ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ತುಂಬ ಸಂತೋಷ ಮೇಡಮ್. ಎಲ್ಲಿ ನನ್ನ ಮಗಳು ನೈನಾ ಕಾಣಿಸ್ತಾ ಇಲ್ಲ? ಅಲ್ಲಿ ನೋಡಿ. ನೋಡಿದ್ರಾ ನಿಮ್ಮ ಮಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ? ಹೌದು, ನನಗೆ ಆಶ್ಚರ್ಯ ಆಗ್ತಾ ಇದೆ. ಈಗ ಕೆಲವು ದಿನಗಳ ಹಿಂದೆ ಇವಳ ಸ್ಥಿತಿ ಹೇಗಿತ್ತು, ಈಗ ನಗ್ನಗ್ತಾ ಇರೋದು ನೋಡಿದ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಮದುವೆ ವಿಷಯ ಕೇಳಿದ ತಕ್ಷಣ ಹುಷಾರಾಗ್ಬಿಟ್ಟಿದ್ದಾಳೆ. ನೋಡ್ತಾ ಇರಿ, ಅವಳು ಇನ್ನೂ ಚೆನ್ನಾಗಿ ಆಗ್ತಾಳೆ, ಅವಳ ಆರೋಗ್ಯನೂ ಹೆಚ್ಚು ಸುಧಾರಿಸುತ್ತೆ. ಥ್ಯಾಂಕ್ಸ್, ಥ್ಯಾಂಕ್ಸ್ ಎಲ್ಲ ಮೇಡಮ್. ವೆಲ್ಕಮ್. ಇವತ್ತೇ ಒಂದು ಒಳ್ಳೆಯ ದಿನ. ಇವತ್ತೇ ನನ್ನ ಮಗಳನ್ನ ನಿಮ್ಮನೆ ತಂದ್ಕೊಳ್ಳೋ ವಿಚಾರವಾಗಿ ಮಾತುಕತೆ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನನ್ನ ಮಗಳು ಈ ಮನೆಗೆ ಬರ್ತಿರೋದು ನನಗೆ ಇನ್ನೂ ಸಂತೋಷ. ಈಗ ಹುಡುಗಿ ಮನೆ ಕಡೆಯಿಂದ ಸಣ್ಣದೊಂದು ಸಂಪ್ರದಾಯ ಇದೆ, ಅದನ್ನು ನೀವು ಒಪ್ಕೊಳ್ಳೇಬೇಕು. ಏನದು? ಒಂದು ನಿಮಿಷ. ಏನ ಅವ್ರಿಗೆ ಕೊಡಮ್ಮ. ಅಮ್ಮ, ನನ್ನನ್ನು ನಿಮ್ಮ ಮನೆ ಸೊಸೆಯಾಗಿ ಸ್ವೀಕರಿಸ್ತಾ ಇರೋದಕ್ಕೆ ನಮ್ಮ ಕಡೆಯಿಂದ ಒಂದು ಸಣ್ಣ ಗೌರವ ತಗೊಳ್ಳಿ.
ಇದೆಲ್ಲ ಯಾಕೆ ಬೇಕಿತ್ತು? ಇರಲಿ, ಇದು ನಮ್ಮ ಸಂಪ್ರದಾಯ. ನೀವೊಬ್ಬರಿಗೆ ಅಲ್ಲ, ಮನೆಯಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಸೀರೆ ತಂದಿರಿ, ಅವ್ರಿಗೂ ಕೊಡಬೇಕು. ಎಲ್ಲರಿಗಿನ ಮುಖ್ಯವಾಗಿ ದೀಪ ಕೊಡಬೇಕು. ದೀಪ ಎಲ್ಲಿ? ಒಳಗಿದ್ದಾಳೆ. ದೀಪ, ಬಾಮ್ಮ. ದೀಪ, ಇವತ್ತಿನ ಈ ಸನ್ನಿವೇಶಕ್ಕೆ, ಈ ಸಂತೋಷಕ್ಕೆ ನೀನೇ ಕಾರಣ. ನೀನಿಂದೆ ಇದ್ಯಾವುದು ನಡೀತಾ ಇರಲಿಲ್ಲ. ನಿನ್ನ ತ್ಯಾಗ, ನಿನ್ನ ಒಳ್ಳೆತನ, ನಿನ್ನ ದೊಡ್ಡ ಮನಸ್ಸು ಇದಕ್ಕೆಲ್ಲ ಕಾರಣ ಆಗಿದೆ. ನನ್ನ ಮಗಳು ಕಾರ್ತಿಕ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇಲ್ಲ, ಹಾಗೇನಿಲ್ಲ ಬಿಡಿ. ದೀಪ, ನಮ್ಮ ಕಡೆಯಿಂದ ನಿನಗೊಂದು ಗಿಫ್ಟ್ ಇದೆ, ತಗೊಳ್ಳೇಬೇಕು. ಇಟ್ಸ್ ಎ ಗಿಫ್ಟ್ ಫಾರ್ ಯು. ಥ್ಯಾಂಕ್ ಯು. ನೀವೆಲ್ಲರೂ ಸ್ನ್ಯಾಕ್ಸ್ ತಗೋತಾರೆ, ನಾನು ನಿಮಗೆ ಕೂಲ್ ಡ್ರಿಂಕ್ಸ್ ತರ್ತೇನೆ. ನಾನು ನಿನ್ನ ಖಂಡಿತ ಮದುವೆ ಮಾಡ್ಕೋತೀನಿ. ತಪ್ಪಿಲ್ಲದೆ ಇನ್ನೇನು ದೀಪ, ಇಂಥ ಒಂದು ಕಟುವಾದ ನಿರ್ಧಾರ ತಗೊಂಡಿರೋದು ನಾನಲ್ವಾ? ನಾನು ನೈನನ್ನ ಮದುವೆ ಆಗ್ತೀನಿ ಅಂತ ಹೊರಟಿರೋದು ನಿನಗೆ ಎಷ್ಟು ನೋವಾಗ್ತಿದೆ ಅಂತ ನನಗೆ ಗೊತ್ತು ದೀಪ. ಇದು ನಿನಗೆ ಮಾತ್ರ ಅಲ್ಲ, ನನಗೂ ಕಷ್ಟ ಆಗ್ತಿದೆ ದೀಪ. ಪ್ಲೀಸ್ ಅಳಬೇಡ ದೀಪ. ನೀನು ಕಣ್ಣೀರು ಹಾಕಿದ್ರೆ ನಾನು ಕರ್ಗ ಹೋಗ್ತೀನಿ, ನಾನು ದುರ್ಬಲ ಆಗಿ ಹೋಗ್ತೀನಿ ದೀಪ. ಕಣ್ಣೀರು ಬಂತು ಅಂತ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಹತ್ತು ಬಿಟ್ಟ. ನೀವು ಬೇಸರ ಮಾಡ್ಕೋಬೇಡಿ ದೀಪ. ನಾನು ಯಾವತ್ತಿಗೂ ನಿನ್ನವನು. ನೀ ನನ್ನ ಶಕ್ತಿ, ನನ್ನ ಸಂಯಮ, ನನ್ನ ಆಸೆ, ನನ್ನ ಕನಸು ಎಲ್ಲ ನೀನೇ ದೀಪ. ನೀನಿಲ್ಲದೆ ನಾನಿಲ್ಲ. ನಾನಿಲ್ಲ ಅಂತ ಯಾಕೆ ಅನ್ಕೋತೀರಿ? ಖಂಡಿತ ನಾನಿದ್ದೀನಿ. ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ದೀಪ. ಕೆಲವು ದಿನ ಕಾರ್ತಿಕ್, ಆಮೇಲೆ ನಾನು ಹಾಕಿದ ತಾಳಕ್ಕೆ ನೀನು ಕುಣಿಬೇಕಾಗುತ್ತೆ.
ಬಂದಿದ್ದೀರಾ? ಏನಾರು ಬೇಕಿತ್ತ ನಿಮ್ಗೆ? ಇಲ್ಲ, ಏನೂ ಇಲ್ಲ. ಮತ್ತೆ ಯಾಕೆ ಇಲ್ಲಿದ್ದೀರಾ? ಎಲ್ಲ ಅಲ್ಲಿ ವೇಟ್ ಮಾಡ್ತಿದ್ದಾರೆ, ನಮ್ಮ ಡ್ಯಾಡ್ ಕೂಡ ವೇಟ್ ಮಾಡ್ತಿದ್ದಾರೆ, ನಮ್ಮ ಮದುವೆ ಬಗ್ಗೆ ಮಾತಾಡ್ಬೇಕಂತೆ. ಕಮ್, ಲೆಟ್ಸ್ ಗೋ. ಬರೀ ನಿಮಗೋಸ್ಕರ ಅಲ್ಲ, ನನಗೋಸ್ಕರನೂ ವೇಟ್ ಮಾಡ್ತಿದ್ದಾರೆ. ಯಾಕೆಂತಂದರೆ, ಇನ್ನು ಸ್ವಲ್ಪ ಹೊತ್ತಲ್ಲೇ ನಾನು ಮಿಸ್ಸಸ್ ಕಾರ್ತಿಕ್ ಆಚಾರ್ಯ ಆಗ್ತೀನಲ್ವಾ, ಅದಕ್ಕೆ. ಕಮ್ ಕಮ್, ಲೆಟ್ಸ್ ಗೋ. ಸರ್ ಬನ್ನಿ ಕಾರ್ತಿಕ್, ಈಗ ತಾನು ಅಮ್ಮ ಹತ್ರ ಕೇಳ್ತಾ ಇದ್ದೆ ಕಾರ್ತಿಕ್ ಎಲ್ಲಿ ಅಂತ. ಸ್ವೀಟ್ಸ್ ತರಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರು. ಹಾಂ, ಸ್ವೀಟ್ ತರೋದಕ್ಕೆ ಹೋಗಿದ್ದೆ. ತುಂಬ ಸಂತೋಷ. ಮೊದಲಿಗೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಸರ್? ನನ್ನ ಮಗಳನ್ನ ಮದುವೆ ಮಾಡ್ಕೋದಕ್ಕೆ ಒಪ್ಕೊಂಡಿಲ್ಲ, ಅದಕ್ಕೆ ಮೊದಲು ನಾನು ನಿಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲಿ ಸರ್? ಸತ್ಯ ಹೇಳ್ತಾ ಇದ್ದೀನಿ, ನನ್ನ ಮಗಳಿಗೆ ಇದಕ್ಕಿಂತ ಒಳ್ಳೆ ಫ್ಯಾಮಿಲಿ ಸಿಕ್ತಿತ್ತು ಅಂತ ನಾನು ಖಂಡಿತ ಭಾವಿಸಿರಲಿಲ್ಲ. ಇಂಥ ಮನೆ ಸೇರೋದಕ್ಕೆ ನನ್ನ ಮಗಳು ಪುಣ್ಯ ಮಾಡಿದ್ಲು. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿಬಿಡಿ. ನಿಮ್ಮ ಮಗಳು ಈ ಮನೇಲಿ ಚೆನ್ನಾಗಿರ್ತಾಳೆ, ಅದ್ರ ಬಗ್ಗೆ ನಾನು ಭರವಸೆ ಕೊಡ್ತೀನಿ. ನನ್ನ ಮಗಳು ಜೀವನ ಹೇಗೋ ಏನೋ ಅಂತ ನನಗೆ ಆತಂಕ ಇತ್ತು, ಆದರೆ ಈಗ ನನಗೆ ಸಮಾಧಾನ ಆಯಿತು. ಒಬ್ಬ ತಂದೆಯಾಗಿ ನಿಮ್ಮ ಭಾವನೆಗಳು, ನಿಮ್ಮ ಆತಂಕಗಳು ನನಗೆ ಅರ್ಥ ಆಗುತ್ತೆ. ಇಲ್ಲಿ ನಿಮ್ಮ ಮಗಳಿಗೆ ಯಾವುದೇ ರೀತಿ ಕೊರತೆ ಆಗಲ್ಲ, ನೀವು ನೆಮ್ಮದಿಯಾಗಿರಬಹುದು. ಥ್ಯಾಂಕ್ಸ್ ಕಾರ್ತಿಕ್. ಒಬ್ಬ ಹೆಣ್ಣಿನ ತಂದೆಗೆ ಇದಕ್ಕಿಂತ ದೊಡ್ಡ ಸಮಾಧಾನ ಬೇರೆ ಇಲ್ಲ. ಕಾರ್ತಿಕ್, ಇದು ನಮ್ಮ ಕಡೆಯಿಂದ ಸಂಪ್ರದಾಯ, ಗಿಫ್ಟ್ ತಗೊಳ್ಳೇಬೇಕು. ಸರ್, ಇದೆಲ್ಲ ಯಾಕೆ? ಪ್ಲೀಸ್ ತಗೋ. ನನ್ನ ಮಗಳನ್ನ ಮದುವೆ ಆಗಿ ಹೋಗ್ತಿರೋ ಈ ಸಂದರ್ಭದಲ್ಲಿ ನಿನಗೆ ಈ ಗಿಫ್ಟ್ ಪ್ಲೀಸ್. ಇಲ್ಲಿ ಮಕ್ಕಳು ಕಳಿಸ್ತಾ ಇಲ್ಲ. ಯಾಕೆ ಎಲ್ಲರೂ ಸುಮ್ಮನಾಗ್ಬಿಟ್ರಿ? ಈ ಸಂತೋಷ ಸಮಯದಲ್ಲಿ ಮಕ್ಕಳು ಇದ್ದೀರಿ, ಚೆನ್ನಾಗಿತ್ತು. ನಾನು ಅವ್ರಿಗೂ ಗಿಫ್ಟ್ ತಂದಿದ್ದೀನಿ. ಮಕ್ಕಳು ಬೇಡ ಬಿಡಿ, ನಾವೇ ಅವ್ರನ್ನ ಬೇಡ ಅಂತ ರೂಮಲ್ಲಿ ಬಿಟ್ಟಿದ್ದೀವಿ. ಅಲ್ಲ, ಈ ವಿಷಯನ ನಿಮಗೆ ಹೇಗೆ ಹೇಳೋದು? ಪರವಾಗಿಲ್ಲ, ಹೇಳಿ. ಏನಿಲ್ಲ, ಕಾರ್ತಿಕ್ ನಯನನ ಮದುವೆ ಆಗೋ ವಿಷಯ ಕೇಳಿ ಮಕ್ಕಳು ತುಂಬ ಗಲಾಟೆ ಮಾಡಿದ್ರು. ಅಂದ್ರೆ ಅಪ್ಪ ಇನ್ನೊಂದು ಮದುವೆ ಯಾಕಾಗ್ತಿದ್ದಾರೆ? ನಮ್ಗೆ ಈಗಾಗಲೇ ಅಮ್ಮ ಇದ್ದಾರಲ್ಲ, ಇನ್ನೊಂದು ಅಮ್ಮನ ಯಾಕೆ ತರ್ತಿದ್ದೀರಾ ಅಂತ ಕೇಳೋಕೆ ಶುರು ಮಾಡಿಬಿಟ್ರು. ಎಷ್ಟು ಕನ್ವಿನ್ಸ್ ಮಾಡಿದ್ರು ಕೇಳಿಲ್ಲ. ಕಡೆಗೆ ನಮಗೂ ತಲೆ ಕೆಟ್ಟೋಯ್ತು. ದೀಪ ಅವರಿಬ್ಬರನ್ನು ಸಮಾಧಾನ ಮಾಡಿ ರೂಮಲ್ಲಿ ಬಿಟ್ಟು ಬಂದಿದ್ದಾಳೆ. ಹೌದಾ? ಆದರೆ ನೀವು ನೈನ ಈ ವಿಷಯದ ಬಗ್ಗೆ ಅಪ್ಸೆಟ್ ಆಗಬೇಡಿ, ಮಕ್ಕಳ ಮನಸ್ಸು ನಿಮಗೆ ಗೊತ್ತೇ ಇದೆಯಲ್ವಾ? ಆದರೆ ಮಕ್ಕಳು ನನ್ನ ಕಂಡ್ರೆ ತುಂಬ ಇಷ್ಟಪಡ್ತಿದ್ರು. ಅದು ನಿಜ, ಆದರೆ ಅಮ್ಮ ಅನ್ನೋ ವಿಚಾರ ಬಂದಾಗ ಅವ್ರು ಹೇಗೆ ನಡ್ಕೊಳ್ತಿದ್ದಾರೆ ನೋಡು. ಹೀಗಾಗ್ಬೋದು ಅಂತ ಯೋಚನೆ ಮಾಡಿರಲಿಲ್ಲ. ತೊಂದರೆ ಇಲ್ಲ ಬಿಡಿ, ಮಕ್ಕಳು ತಾನೆ ಕ್ರಮೇಣ ಸರಿ ಹೋಗ್ತಾರೆ. ನೋಡಿ, ನೀವು ಅಪ್ಸೆಟ್ ಆಗಬೇಡಿ, ಅಂಥದ್ದೇನೂ ಆಗಿಲ್ಲ. ಮಕ್ಕಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಆ ವಿಷಯ ಇರಲಿ ಬಿಡಿ. ಈಗ ಮುಖ್ಯವಾದ ವಿಷಯ ಏನು ಅಂದರೆ, ನನ್ನ ಮಗಳ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ. ಅವಳು ಉಳಿದಿರೋದು ಇನ್ನು ಕೆಲವೇ ದಿನಗಳು, ಅದಕ್ಕೆ
ಆದಷ್ಟು ಬೇಗ ಅವಳ ಮತ್ತು ಕಾರ್ತಿಕ್ ನಿಶ್ಚಿತಾರ್ಥ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಒಪ್ಪಲೇಬೇಕು. ನಿಮ್ಮ ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ. ಆದಷ್ಟು ಬೇಗ ಮಾಡೋಣ ಬಿಡಿ. ಇನ್ನು 3 ದಿವಸದಲ್ಲಿ ನಿಶ್ಚಿತಾರ್ಥ ಮಾಡಬೇಕು ಅಂತ ನನ್ನ ಯೋಚನೆ. ಕಾರ್ತಿಕ್ ನಿಮ್ಗೆ ಓಕೆ ತಾನೇ? ಹಾಂ ಆಯಿತು, ಆಗಬಹುದು. ಗಲಾಟೆ ಮಾಡಬಾರ್ದು, ದೊಡ್ಡವ್ರ ವಿಷಯದಲ್ಲಿ ತಲೆ ಹಾಕಬಾರ್ದು. ಓಕೆ ಅಪ್ಪ, ನೈನಾ ಆಂಟಿ ನಮ್ಮ ಮದ್ವೆ ಮಾಡ್ಕೊಬೋದಾ? ಏನಾಯ್ತೀಗ ಅಪ್ಪ, ನೈನಾ ಆಂಟಿ ಯಾಕೆ ಮದ್ವೆ ಮಾಡ್ಕೋಬೇಕು? ನೀನ್ ಇದೆಯಲ್ಲ. ಇಲ್ಲ ಮಗಳೇ, ಅದು ಮೋ ಚಾನ್ಸ್. ನೈನಾ ಆಂಟಿ ಬ್ಯಾಡ್ ಆಂಟಿ, ಅವ್ರು ಕಂಡ್ರೆ ನಮ್ಗೆ ಇಷ್ಟ ಇಲ್ಲ. ಹುಟ್ಟಿ ಹಾಗೆಲ್ಲ ಹೇಳ್ಬಾರ್ದು, ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ತಾರ? ಇಲ್ಲ ಅಮ್ಮ, ನಮ್ಗೆ ಅವ್ರ ಕಂಡ್ರೆ ಇಷ್ಟ ಇಲ್ಲ. ಪ್ಲೀಸ್ ಹಾಗೆಲ್ಲ ಹೇಳ್ಬಾರ್ದು. ಅಪ್ಪ ನೈನಾ ಆಂಟಿನ ಮದ್ವೆ ಆಗೋದನ್ನ ನೀವೆಲ್ಲ ಒಪ್ಕೋಬೇಕು. ಬೇಡ ಅಂತ ಹೇಳ್ಬಾರ್ದು ಮಕ್ಕಳ. ನೈನಾ ಆಂಟಿ ನಮ್ಗೆ ಬೇಡ. ಅಪ್ಪ ಸುಮ್ಮನೆ ಏನೋ ಈ ಮದ್ವೆ ಮಾಡ್ಕೋತಾ ಇಲ್ಲ, ಕಾರಣ ಇದೆ, ಅದಕ್ಕೆ ಈ ನಿರ್ಧಾರ ಮಾಡಿದ್ದಾರೆ. ಈಗ ನಾನು ಏನೇ ಹೇಳಿದ್ರು ಅದು ನಿಮ್ಗೆ ಅರ್ಥ ಆಗಲ್ಲ. ನೀವು ದೊಡ್ಡವ್ರು ಆಗ್ತಿರಲ್ಲ, ಅದು ನಿಮಗೆ ಎಲ್ಲ ಅರ್ಥ ಆಗತ್ತೆ. ಅಪ್ಪ ಈ ಮದ್ವೆ ಮಾಡ್ಕೋತಾ ಇರೋದು ನಮ್ಮೆಲ್ಲರೂ ಒಳ್ಳೇದಕ್ಕೋಸ್ಕರ. ಓ ಹೌದಾ, ಹಾಗಾದ್ರೆ ನಿಮಗೆ ಖುಷಿ ಇದೆಯಾ? ಹ್ಞೂ ತುಂಬ ಖುಷಿ ಇದೆ. ಸುಳ್ಳು ಹೇಳಬೇಡ, ಅಪ್ಪ ಬೇರೆಯವ್ರು ನಮ್ಮ ಮದುವೆ ಆಗ್ತಿರೋದು ನಿಂಗೆ ನಿಜವಾಗ್ಲೂ ಇಷ್ಟ ಇಲ್ಲ, ನಿಂಗೆ ಬೇಜಾರಿದೆ. ಇಲ್ಲ ಪುಟ್ಟಿ, ನಾನು ನಿಜವಾಗ್ಲೂ ಸಂತೋಷವಾಗಿದ್ದೀನಿ. ಇಲ್ಲ ಅಮ್ಮ, ನೀನು ಮೇಲೆ ನಗು ಥರ ಮಾತಾಡ್ತಿದ್ಯಾ ಹೊತ್ತು ನಿಂಗೆ ಒಳಗಡೆ ತುಂಬ ನೋವು ಅನುಭವಿಸ್ತಿದ್ಯಾ, ಅದು ನಂಗೆ ಅರ್ಥ ಆಗ್ತಿದೆ. ಅಯ್ಯೋ ನಾನು ಯಾಕೆ ನೋವು ಅನುಭವಿಸ್ಲಿ? ಅಂಥದ್ದೇನು ಇಲ್ಲ ಮಕ್ಕಳ, ಈ ಕೆಲಸ ಕಾರ್ಯಗಳ ಮಧ್ಯೆ ನಾನು ಸ್ವಲ್ಪ ಡಲ್ ಆಗಿದ್ದೀನಿ ಅಷ್ಟೆ, ನಂಗೆ ಯಾವ ನೋವು ಇಲ್ಲ. ನೀವಿಬ್ರು ತಪ್ಪು ಹೇಳ್ಕೋಬೇಡಿ. ಇಲ್ಲ ಅಮ್ಮ, ನೀನು ಸುಳ್ಳು ಹೇಳ್ತಿದ್ಯಾ, ನಾನು ಇನ್ಮೇಲೆ ಅಪ್ಪನ ಜೊತೆ ಮಾತಾಡಲ್ಲ, ನಿನ್ನ ಜೊತೆನೇ ಮಾತಾಡ್ತೀವಿ. ನಮಗೆ ಬೇರೆ ಅಮ್ಮ ಬೇಡ ಅಮ್ಮ, ನಮಗೆ ನೀನೇ ಬೇಕು. ಐ ಲವ್ ಯು ಅಮ್ಮ. ಇಲ್ಲ ಮಕ್ಕಳ,